ಕೋಟೆ ಸಮೀಪದ ಅಗ್ರಹಾರದಲ್ಲಿರುವ ರಾಜಕಾಲುವೆಗೆ ಬಿದ್ದ ವ್ಯಕ್ತಿಯೋರ್ವನಿಗೆ ತೀವ್ರ ಗಾಯ. ನಗರದ ಕೋಟೆ ಅಗ್ರಹಾರ ಸರ್ಕಲ್ ಹತ್ತಿರ ಇರುವ ಕಾಲುವೆ ತೆರೆದ ರಾಜಕಾಲುವೆಯಾಗಿದೆ. ಮಳೆ ಬಂದಾಗ ಈ ಕಾಲುವೆಯಲ್ಲಿ ಅಧಿಕ ನೀರು ಬರುತ್ತದೆ. ಆ ಸಂದರ್ಭದಲ್ಲಿ ಯಾರಾದರೂ ಬಿದ್ದರೆ ಪ್ರಾಣ ಕಳೆದುಕೊಳ್ಳುವುದು ನಿಶ್ಚಿತ. ಈ ಕಾಲುವೆಯಲ್ಲಿ ಜವರಾಯ ಆಹುತಿ ತೆಗೆದುಕೊಳ್ಳಲು ಕಾದು ಕುಳಿತಂತಿದೆ. ಇಂದು ಕೂಡ ಸ್ಥಳೀಯರೊಬ್ಬರು ಕಾಲುಜಾರಿ ಆಯತಪ್ಪಿ ಕಾಲುವೆಗೆ ಬಿದ್ದಿದ್ದಾರೆ. ಕೂಡಲೇ ವಿಷಯ ತಿಳಿದು ಅಕ್ಕಪಕ್ಕದಲ್ಲಿದ್ದ ಸ್ಥಳೀಯರು ಬಂದು ಕಾಲುವೆಯಲ್ಲಿ ಬಿದ್ದಿರುವ ವ್ಯಕ್ತಿಯನ್ನು ಮೇಲೆ ಎತ್ತಿ ನೀರು ಕುಡಿಸಿ ಚಿಕಿತ್ಸೆಯನ್ನು ಮಾಡಿದ್ದಾರೆ. ಸ್ಥಳೀಯರೊಬ್ಬರು ಮಾತನಾಡಿ, ಈ ಕಾಲುವೆಯಲ್ಲಿ ಅನೇಕ ಜನರು ಹಾಗೂ ಪ್ರಾಣಿಗಳು ಬಿದ್ದು ಅನಾಹುತಗಳಾಗಿವೆ. ಆದರೂ ಕೂಡ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ. ಆದ್ದರಿಂದ ಈ ಕೂಡಲೇ ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ಹಾಗೂ ನಗರಸಭೆಯ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಬೇಕು ಎಂದು ಒತ್ತಾಯಿಸಿದರು. ಅಗ್ರಹಾರ ಸರ್ಕಲ್ ಈ ಸರ್ಕಲ್ ಅಲ್ಲಿ ಸುಮಾರು ವರ್ಷಗಳಿಂದ ಈ ಕಾಲುವೆ ಏನಿದೆ ಕಂಪ್ಲೀಟ್ ಕ್ಲೋಸ್ ಆಗಿತ್ತು. ಇದನ್ನ ರಿಪೇರಿ ಕಾರ್ಯಕ್ಕೆ ಅಂತ ಹೇಳಿ ತೆಗೆದಿದ್ದು ಆ ಕಲ್ಲುಗಳನ್ನೆಲ್ಲ ಕೆಳಗಡೆ ಕೆಡವಿ ಸುಮಾರು ಕಲ್ಲುಗಳೆಲ್ಲ ಒಳಗಡೆ ಬಿತ್ತು ಅದೇ ತರ ಅದನ್ನ ಬಿಟ್ಬಿಟ್ರು. ಮತ್ತೆ ಅಲ್ಲಿ ಹೊರಗಡೆ ಇರುವಂತ ಜಾಗದಲ್ಲಿ ಏನಾಗಿದೆ ಈ ಕಾಲುವೆಯಿಂದ ಮುಂದೆ ಸಾಕಷ್ಟು ಓಪನ್ ಇದೆ. ಅಲ್ಲಿ ಸುಮಾರು ಸಲ ದನಗಳು ಬಿದ್ದಿದ್ದಾವೆ, ಕೆಲವರು ಮನುಷ್ಯರು ಬಿದ್ದಿದ್ದಾರೆ. ಇಲ್ಲಿವರೆಗೂ ಅದ್ರ ಬಗ್ಗೆ ಸಾಕಷ್ಟು ಕಂಪ್ಲೇಂಟ್ ಮಾಡಿದೀವಿ. ಈವನ್ ಹಿಂದೆ ಸಿ ಟಿ ರವಿಯವರು ಇದ್ದಿದ್ದಾಗಲೂ ಕೂಡ ಕಂಪ್ಲೇಂಟ್ ಮಾಡಿದೀವಿ. ಇಲ್ಲಿವರೆಗೂ ಅದ್ರ ಬಗ್ಗೆ ಯಾರು ಏನು ಆ್ಯಕ್ಷನ್ ತೊಗೊಂಡಿಲ್ಲ. ಇವತ್ತು ಬೆಳಗ್ಗೆ ಪಾಪ ಒಂದು ಅಜ್ಜ ಅವರು ಅಲ್ಲೇ ಬ್ರಾಹ್ಮಣರು ವಠಾರದಲ್ಲೇ ಇರೋದು ಹೊರಗಡೆ ಬಂದು ಅವರು ಬಂದು ಅಲ್ಲಿ ಏನಾಯಿತು ಏನೋ ಇದು ಕಟ್ಟೆ ಒಂದು ಕಟ್ಟೆ ಇದೆ ಆ ಕಟ್ಟೆ ಮೇಲೆ ಕುತ್ಕೊಂಡು ಹಂಗೆ ಕೆಳಗಡೆ ಬಿದ್ದಿದ್ದಾರೆ. ಬಿದ್ದಿದ ತಕ್ಷಣ ಅಲ್ಲಿ ಸದ್ಯ ಆಟೋದವರು ಈ ಅದೇ ಟೈಮಿಗೆ ನೋಡಿದ ತಕ್ಷಣವೇ ಬಂದು ಇಮಿಡಿಯೇಟಾಗಿ ಇಳಿದು ಅವ್ರ ಮೇಲಕ್ಕೆ ಎತ್ತಿ ಅವ್ರನ್ನ ನೀರು ಕುಡಿದಿದ್ರು. ಸ್ವಲ್ಪ ಇದು ಮಾಡಿ ಕೂರಿಸಿ ತಲೆಗೆಲ್ಲ ಏಟಾಗಿತ್ತು, ಸ್ನಾನ ಮಾಡಿಸ್ಬಿಟ್ಟು ಅವ್ರನ್ನ ನಾವು ಮನೆಗೆ ಕರ್ಕೊಂಡೋಗ್ಬಿಟ್ಟಿದ್ವಿ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಇದಕ್ಕೆ ಇದ್ದಾರೆ ಅವ್ರು ಅದನ್ನು ಇಮಿಡಿಯೇಟಾಗಿ ಅದನ್ನು ಇಲ್ಲ ಚಪಡಿ ಮುಚ್ಚಿಸ್ಕೊಡ್ಬೇಕು, ಇಲ್ಲ ಅಂತಂದರೆ ಯಾರು ಸಿಮೆಂಟ್ ಸ್ಲ್ಯಾಬ್ ಹಾಕಿ ಅದನ್ನು ಒಂದು ಕ್ಲೋಸ್ ಮಾಡಿ ಮುಂದೆ ದೊಡ್ಡ ಅನಾಹುತ ಆಗೋದನ್ನು ತಡಿಬೇಕು ಅಂತ ಕೇಳ್ಕೊಂಡ್ವಿ.